ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಮಾರ್ಕೆಟ್ನಲ್ಲಿ ತುಂಬಾನೇ ಬೇಡಿಕೆ ಇರುವಂತಹ ಒಂದೊಳ್ಳೆ ಪ್ರಾಡಕ್ಟ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದು ಪ್ರತಿನಿತ್ಯವೂ ಸೇಲ್ ಆಗುವಂತಹ ಪ್ರಾಡಕ್ಟ್. ಸೊ ನೀವು ಈ ಪ್ರಾಡಕ್ಟ್ನ ಇಟ್ಕೊಂಡು ಬಿಸ್ನೆಸ್ನ ಮಾಡಿದ್ರೆ ಒಳ್ಳೆ ಆದಾಯನ ಸಂಪಾದಿಸ್ಕೊಳ್ಬೋದು. ದಿನಕ್ಕೆನೆ ಈ ಬಿಸ್ನೆಸ್ಸಿಂದ 18,000 ರೂಪಾಯಿವರೆಗೂ ಅರ್ನಿಂಗ್ನ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಸೊ ಈ ಬಿಸ್ನೆಸ್ ಯಾವುದು ಅಂತ ಅನ್ನಿಸ್ತಾ ಇದೆಯಾ? ಈ ಬಿಸ್ನೆಸ್ ಯಾವುದು, ಇದಕ್ಕೆ ಬೇಕಾಗುವಂಥ ಮಿಷನ್ ಯಾವುದು, ಈ ಬಿಸ್ನೆಸ್ನ ನೀವು ಮಾಡೋದರಿಂದ ನಿಮಗೆ ಸಿಗುವಂತಹ ಲಾಭ ಎಷ್ಟು, ಮಾರ್ಕೆಟಿಂಗ್ ಮಾಡ್ಕೊಳ್ಳೋದು ಹೇಗೆ ಅನ್ನುವಂತಹ ಎಲ್ಲ ಇನ್ಫಾರ್ಮೇಷನ್ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಮಾಡಬೇಕಾಗಿರೋದು ಏನು ಅಂದರೆ, ಈ ವಿಡಿಯೋನ ಸ್ವಲ್ಪ ಸ್ಕಿಪ್ ಮಾಡ್ದೇ ಕೊನೆವರೆಗೂ ನೋಡಬೇಕಾಗತ್ತೆ. ಆಗ ಮಾತ್ರ ನಿಮಗೆ ಈ ಬಿಸ್ನೆಸ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ, ಹಾಗೆಯೇ ಈ ಬಿಸ್ನೆಸ್ನ ಯಾವ ರೀತಿಯಲ್ಲಿ ಮಾಡ್ಕೊಳ್ಬೇಕು ಅನ್ನೋದು ಕೂಡ ಗೊತ್ತಾಗುತ್ತೆ. ಫ್ರೆಂಡ್ಸ್, ಈ ಟಾಪಿಕ್ನ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಇದುವರೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಆಲ್ ಮೇಲೆ ಸೆಲೆಕ್ಟ್ ಮಾಡಿ. ಇದರಿಂದ ನಾವು ಮಾಡುವಂತಹ ಎಲ್ಲ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಮಿಸ್ ಮಾಡ್ದೇನೆ ಎಲ್ಲ ವೀಡಿಯೋಸ್ಗಳನ್ನು ನೋಡ್ಕೊಳ್ಬೋದು. ಹಾಗೆಯೇ ಫ್ರೆಂಡ್ಸ್, ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಫ್ರೆಂಡ್ಸ್, ಇಲ್ಲೊಂದು ಮಿಷನ್ ಕಾಣಿಸ್ತಾ ಇದೆ ಅಲ್ವಾ? ಈ ಮಿಷನ್ನಿಂದ ನೀವು 5 ರೀತಿಯ ಪ್ರಾಡಕ್ಟನ್ನು ತಯಾರಿಸ್ಕೊಳ್ಬೋದು. ಸಣ್ಣ ಮಕ್ಕಳು ತಿನ್ನುವಂತಹ ಸ್ನ್ಯಾಕ್ಸ್ಗಳಿರುತ್ತೆ ಅಲ್ವಾ, 1 ರೂಪಾಯಿದು 5 ರೂಪಾಯಿದು ಅಂತ, ಆ ಸ್ನ್ಯಾಕ್ಸ್ಗಳನ್ನು ಈ ಕಾರ್ನ ಸಹಾಯದಿಂದ ರೆಡಿ ಮಾಡ್ಕೊಳ್ಬೋದು. ಇದನ್ನು ನೀವು ಮತ್ತೆ ಫ್ರೈ ಮಾಡಬೇಕಂತ ಇಲ್ಲ, ಹಾಗೆ ಆಯಿಲ್ನ ಮಿಕ್ಸ್ ಮಾಡಬೇಕಂತನೂ ಇಲ್ಲ. ಆಟೋಮೆಟಿಕ್ ನೀವು ಈ ಮಿಷನ್ಗೆ ಹಾಕಿದ್ರೆ ಪ್ರೊಡಕ್ಷನ್ ಅನ್ನೋದು ಆಗುತ್ತೆ. ಸ್ಟಾರ್ಟಿಂಗ್ನಲ್ಲಿ ಸ್ವಲ್ಪ ವೇಸ್ಟ್ ಆಗುತ್ತೆ, ನಂತರ ಸ್ನ್ಯಾಕ್ಸ್ ಐಟಮ್ಸ್ ಅನ್ನೋದು ತಯಾರಾಗಿ ಸಿಗುತ್ತೆ. ಇದಕ್ಕೆ ನೀವು ಮಸಾಲಗಳನ್ನು ಆ್ಯಡ್ ಮಾಡಿಕೊಂಡು ನೀವು ಕಸ್ಟಮರ್ಸ್ಗಳಿಗೆ ಸೇಲ್ ಮಾಡ್ಕೊಳ್ಬೋದು. ಇದರಿಂದ ನಿಮಗೆ ಒಳ್ಳೆ ಆದಾಯ ಇರುತ್ತೆ ಫ್ರೆಂಡ್ಸ್. ಯಾಕೆ ಅಂದರೆ ಈ ಕಾರ್ನ್ ಅನ್ನೋದು 20 ಗ್ರಾಮ್ 20 ರುಪೀಸ್ಗೆ ಸಿಗುತ್ತೆ. ಇದರಲ್ಲಿ ಫ್ರೆಂಡ್ಸ್ ನಿಮಗೆ ಆದಾಯ ಅನ್ನೋದು ತುಂಬಾ ಸಿಗುತ್ತೆ. ಅಷ್ಟೇ ಅಲ್ಲದೆ ಫ್ರೆಂಡ್ಸ್, ಕುರ್ಕುರೆ ತರನೇ ಸಣ್ಣ ಸಣ್ಣ ಸ್ನ್ಯಾಕ್ಸ್ ಇರುತ್ತೆ ಅಲ್ವಾ, 1 ರೂಪಾಯಿದು 2 ರೂಪಾಯಿದು ಅಂತ, ಅದನ್ನು ತುಂಬ ಜನರು ಇಷ್ಟಪಡ್ತಾರೆ ಕೂಡ. ಆ ರೀತಿಯ ಸ್ನ್ಯಾಕ್ಸನ್ನು ಕೂಡ ಈ ಮಿಷನ್ನಲ್ಲಿ ಹಾಕಿ ತಯಾರಿಸ್ಕೊಳ್ಬೋದು. ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಅದೇ ಇದು. ಈ ಪ್ರಾಡಕ್ಟ್ ಅನ್ನು ಇದೇ ಮಿಷನಿಂದ ತಯಾರಿಸ್ಕೊಳ್ಬೋದು. ಗಂಟೆಗೆ 20 ಕೆಜಿವರೆಗೆ ಪ್ರೊಡಕ್ಷನ್ ಅನ್ನೋದು ಆಗುತ್ತೆ ಫ್ರೆಂಡ್ಸ್. ಸೊ ಕೆಜಿಗೆ 5 ರುಪೀಸ್ ಪ್ಯಾಕು 10 ರುಪೀಸ್ ಪ್ಯಾಕ್ ಅಂತ ಇರುತ್ತೆ ಅಲ್ವಾ, ಆ ರೀತಿಯ ಪ್ಯಾಕೆಟ್ಗಳಿಗೆ ಹಾಕಿದ್ರೆ ಕೆಜಿಗೆ 50 ಪ್ಯಾಕೆಟ್ವರೆಗೆ ಪ್ಯಾಕಿಂಗ್ನ ಮಾಡ್ಕೊಳ್ಬೋದು. ನೀವು ಇದನ್ನು ಹೋಲ್ಸೇಲ್ ಆಗಿ 3 ರೂಪಾಯಿಗೆ ಸಪ್ಲೈ ಮಾಡಿದ್ರು ಅಂದರೆ 150 ರುಪೀಸ್ ಆಗುತ್ತೆ. ಇದರಲ್ಲಿ ಮೆಟೀರಿಯಲ್ ಕಾಸ್ಟ್ 20 ರೂಪಾಯಿ, ಅವರಿಗೆ ಮಸಾಲ ಪ್ಯಾಕಿಂಗ್ಗೆ ಇವೆಲ್ಲದಕ್ಕೂ ಸೇರಿಸಿ 60 ರುಪೀಸ್ನ ತೆಗೆದ್ರು 1 ಕೆಜಿ ಮೇಲೆ ನಿಮಗೆ ಸಿಗುವಂತಹ ಪ್ರಾಫಿಟ್ ಎಷ್ಟು ಅಂದರೆ 90 ರುಪೀಸ್. ಇದರಲ್ಲಿ ಒಂದೊಂದು ಪ್ರಾಡಕ್ಟ್ ಒಂದೊಂದು ರೀತಿಯಲ್ಲಿ ಪ್ರೊಡಕ್ಷನ್ ಅನ್ನೋದು ಆಗುತ್ತೆ. ಕೆಲವು 10 ಕೆಜಿವರೆಗೆ ಪ್ರೊಡಕ್ಷನ್ ಆದರೆ ಇನ್ನು ಕೆಲವು 20 ಕೆಜಿವರೆಗೆ ಪ್ರೊಡಕ್ಷನ್ ಅನ್ನೋದು ಆಗುತ್ತೆ. ನೀವು 10 ಕೆಜಿನ ಇಟ್ಕೊಂಡ್ರೆ 900 ರುಪೀಸ್. ನೀವು ಡೈಲಿ 8 ಗಂಟೆ ವರ್ಕ್ ಮಾಡ್ತೀರಾ ಅಂತ ಅನ್ಕೊಳ್ಳಿ, 900 × 8 ಅಂದ್ರೆ 7,200 ರೂಪಾಯಿ ಅನ್ನೋದು ಪ್ರಾಫಿಟ್ ಸಿಗುತ್ತೆ. ಇನ್ನು 20 ಕೆಜಿವರೆಗೆ ಪ್ರೊಡಕ್ಷನ್ ಕೊಡುವಂತಹ ಪ್ರಾಡಕ್ಟ್ ಬಗ್ಗೆ ಹೇಳೋದಾದ್ರೆ 18,000 ರೂಪಾಯಿವರೆಗೆ ಸಿಗುತ್ತೆ ಫ್ರೆಂಡ್ಸ್. ನೀವು 8 ಅವರ್ ವರ್ಕ್ ಮಾಡಿದ್ರೆ ಹೇಳ್ತಾ ಇರೋದಿದು. ಇದರಲ್ಲಿ ಎಲ್ಲಾ ಖರ್ಚಿನ ತೆಗೆದ್ರೆ 14,400 ಅನ್ನೋದು ಪ್ರಾಫಿಟ್ ಆಗಿ ಸಿಗುತ್ತೆ, ಅದು ಕೂಡ 1 ಶಿಫ್ಟ್ಗೆ. ಅದೇ 2 ಶಿಫ್ಟ್ ಆದ್ರೆ 28,400, ಇಷ್ಟು ಪ್ರಾಫಿಟ್ ಸಿಗುತ್ತೆ. ನೀವು ಡೈರೆಕ್ಟ್ ಆಗಿ ಕಸ್ಟಮರ್ಸ್ ಅಥವಾ ಹೋಲ್ಸೇಲರ್ ಅಲ್ಲದೆ ರಿಟೇಲರ್ ಸಪ್ಲೈ ಕೊಟ್ರೆ ಅದಕ್ಕೂ ಬೇಗನೆ ಪ್ರಾಫಿಟ್ ಅನ್ನೋದು ಸಿಗುತ್ತೆ ನಿಮ್ಗೆ. ಫ್ರೆಂಡ್ಸ್, ಈ ಮಿಷನ್ಗೆ ಎಷ್ಟಿರುತ್ತೆ ಅಂದ್ರೆ 32,000 ರೂಪಾಯಿವರೆಗೆ ಇರುತ್ತೆ, ಅದು ಕೂಡ ಮೋಟಾರ್ ಇಲ್ಲದೇನೆ. ಮೋಟಾರ್ನ ಸಪ್ರೇಟ್ ಆಗಿ ಪರ್ಚೇಸ್ ಮಾಡಬೇಕು ಅಂತ ಕಂಪನಿಯವರು ಹೇಳ್ತಾರೆ. ಅದೇ ರೀತಿಯಲ್ಲಿ GST ಟ್ರಾನ್ಸ್ಪೋರ್ಟ್ ಎಕ್ಸ್ಟ್ರಾ ಇರುತ್ತೆ. ಇದರಲ್ಲಿ ನಿಮಗೆ ಏನಾದರೂ ಡೌಟ್ಸ್ ಇದ್ರೆ, ಏನಾದರೂ ಪ್ರಾಬ್ಲಮ್ಸ್ ಇದ್ರೆ ನೀವು ಡೈರೆಕ್ಟ್ ಆಗಿ ಕಂಪನಿಯವರ ಕಾಂಟ್ಯಾಕ್ಟ್ ಆಗಿ A to Z ವರೆಗೆ ಎಲ್ಲ ಇನ್ಫಾರ್ಮೇಶನ್ ಅನ್ನು ತಿಳ್ಕೊಳ್ಬಹುದು. ಅವರು ಕೂಡ ನಿಮಗೆ ಎಲ್ಲ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತಾರೆ, ಮಿಷನ್ ಬಗ್ಗೆ, ಮಿಷನ್ ಪ್ರೊಡಕ್ಷನ್ ಬಗ್ಗೆ, ಆ ಮಿಷನ್ ನ ಕ್ಯಾಪಾಸಿಟಿ ಯಾವ ರೀತಿಯಲ್ಲಿ ಇರುತ್ತೆ ಅನ್ನುವಂತಹ ಎಲ್ಲ ಇನ್ಫಾರ್ಮೇಶನ್ ಕೂಡ ನಿಮಗೆ ತಿಳಿಸ್ಕೊಡ್ತಾರೆ. ಇನ್ನ ಟೆಕ್ನಿಕಲ್ ಟೀಮ್ ಇರುತ್ತೆ ಅಲ್ವಾ, ಈ ಮಿಷನ್ ನೀವು ಯಾವ ರೀತಿಯಲ್ಲಿ ಹ್ಯಾಂಡಲ್ ಮಾಡಬೇಕು, ಆ ಮಿಷನ್ ಅಲ್ಲಿ ಸಣ್ಣ ಸಣ್ಣ ರಿಪೇರಿಸ್ ಬಂದ್ರೆ ಅದನ್ನ ಯಾವ ರೀತಿಯಲ್ಲಿ ಸಾಲ್ವ್ ಮಾಡ್ಕೊಳ್ಬೇಕು, ಸರ್ವಿಸಿಂಗ್ ನ ಯಾವ ರೀತಿಯಲ್ಲಿ ಮಾಡ್ಕೊಳ್ಬೇಕು ಅನ್ನುವಂತಹ ಪ್ರತಿಯೊಂದು ವಿಷಯವನ್ನು ಕೂಡ ತಿಳಿಸ್ಕೊಡ್ತಾರೆ. ಅಂದ್ರೆ ಫ್ರೆಂಡ್ಸ್, ನಿಮ್ಗೆ ಎಲ್ಲಾ ಟ್ರೈನಿಂಗ್ ಕೂಡ ಕಂಪನಿಯವರೇ ಕೊಡ್ತಾರೆ. ಸೊ ನೀವು ಟೆನ್ಷನ್ ಮಾಡ್ಕೊಳ್ಬೇಕಂತ ಇರೋದಿಲ್ಲ, ನೀವು ಅವರ ಕಾಂಟ್ಯಾಕ್ಟ್ ಆಗಿ ಡೈರೆಕ್ಟ್ ಆಗಿ ಅವರ ಬಳಿ ಹೋದ್ರೆ ನಿಮ್ಗೆ ಎಲ್ಲಾ ಇನ್ಫಾರ್ಮೇಶನ್ ಕೂಡ ತಿಳಿಸ್ಕೊಡ್ತಾರೆ, ಹಾಗೆ ಟ್ರೈನಿಂಗ್ ನ ಸಹ ಅವರೇ ಕೊಡ್ತಾರೆ. ಸೊ ನಿಮ್ಗೆ ಈ ಬಿಸ್ನೆಸ್ ನ ಮಾಡಕ್ಕೆ ಕಷ್ಟ ಏನೂ ಆಗೋದಿಲ್ಲ, ಕೇವಲ ನೀವು ಮಿಷನ್ ನ ಪರ್ಚೇಸ್ ಮಾಡಿಕೊಂಡು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿಕೊಂಡು ಒಳ್ಳೆ ಆದಾಯನ ಗಳಿಸ್ಕೊಳ್ಬೇಕಾಗತ್ತೆ ಅಷ್ಟೇ. ಹಾಗೆಯೇ ಮಾರ್ಕೆಟ್ಗೆ ಸಂಬಂಧಿಸಿದ ಡೀಟೇಲ್ಸ್ ಅನ್ನು ಕೂಡ ಅವರು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ನೀವು ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ಅವರ ಹತ್ರನೇ ಕೇಳಿ ತಿಳ್ಕೊಳ್ಬಹುದು. ಫ್ರೆಂಡ್ಸ್, ಈ ಕಂಪನಿಯ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನು ಕೆಳಗಿರುವಂತಹ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ. ಇದಿಷ್ಟು ಈ ವಿಡಿಯೋಗೆ ಸಂಬಂಧಿಸಿದ ಮಾಹಿತಿ. ನಿಮಗೇನಾದ್ರೂ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಬಿಸ್ನೆಸ್ಗೆ ಸಂಬಂಧಿಸಿದಂತೆ ಅನೇಕ ವಿಡಿಯೋಸ್ಗಳಿವೆ, ಅವುಗಳನ್ನು ನೋಡಿ ಅದರಲ್ಲಿ ಯಾವುದಾದ್ರೂ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ.
ನೀವು ಇದೇ ಮೊದಲ ಸಾರಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಮೇಲೆ ಸೆಲೆಕ್ಟ್ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್.